ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಿನಿಮಾ ಆದಮೇಲೆ ಅದನ್ನ ಹೇಳಬೇಕಾದ್ರೆ ಒಂದಿಷ್ಟು ಪದಗಳಿರುತ್ತೆ, ಬಟ್ ಇವತ್ತು ಪದಗಳೇ ಸಿಗ್ತಾ ಇಲ್ಲ. ಸೊ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದಿದ್ದೀನಿ. ಇದ್ರ ಬಗ್ಗೆ, ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ. ನಾನು ಎಲ್ಲರೂ ಮನೆಯಲ್ಲಿರುವಂತ ಟಿವಿಗೆ ಬರುತ್ತೆ ಇಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬರುತ್ತೆ ಅಂತ ಕಾಯ್ಬೇಡಿ, ಅವಾಗ ಬಂದಾಗ ಮತ್ತೊಂದೇ ನೋಡೋರಂತೆ, ಮತ್ತೊಂದ್ಸಲ ನೋಡೋರಂತೆ. ಬಟ್ ಈ ಸಿನಿಮಾನ, ಈ ಒಂದು ಕ್ಯಾನ್ವಸನ್ನ ನೀವು ಸ್ಕ್ರೀನಲ್ಲೇ, ಅಂದರೆ ಸಿನಿಮಾ ಸ್ಕ್ರೀನ್ಗಳಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮಂಗಳೂರು ಉಡುಪಿ ಕುಂದಾಪುರ ಅಂತ ಹೇಳಿದಾಗ ನಮ್ಮ ಹುಲಿವೇಷನ ನೋಡಿದ್ದೀರಾ ಭಾಳಷ್ಟು ಸಿನಿಮಾಗಳಲ್ಲಿ, ನಮ್ಮೂರಿನ ರೌಡಿಸಮನ್ನು ನೋಡಿದ್ದೀರಾ, ಇನ್ನೂ ಹಲವಾರು ವಿಚಾರ ನೋಡಿದ್ದೀರಾ, ನಮ್ಮ ಊರಿನ ಬೀಚ್ಗಳನ್ನು ನೋಡಿದ್ದೀರಾ. ಆದರೆ ಮೊದಲನೇ ಬಾರಿಗೆ ಯಾರು ಇದುವರೆಗೂ ಅಟೆಂಪ್ಟ್ ಮಾಡೋಕೆ ಆಗದೇ ಇರುವಂಥ ಅಥವಾ ಅಟೆಂಪ್ಟ್ ಮಾಡೋದಕ್ಕೂ ಹೆದರ್ಕೊಂಡಂಥ ಒಂಥರ ಒಂದು ಟಾಪಿಕ್ ಇದು, ನಮ್ಮ ಊರಿನ ದೈವಾರಾಧನೆ. ಸೊ ಇದು ನನಗೆ ಇದನ್ನು ಹೇಳೋದಕ್ಕೆ ಇನ್ನೂ ಹೆಮ್ಮೆ, ಯಾಕಂತ ಹೇಳಿದ್ರೆ ನಾನು ಈ ಸಿನಿಮಾದ ಒಂದು ಭಾಗ ಆಗಿರೋದ್ರಿಂದ, ಅದರ ಜೊತೆಗೆ ನಾನು ಆ ಊರಿನವ್ರನ್ನಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ನಮ್ಮೂರಿನ ದೈವ ಆಗಿರ್ಬೋದು ಅಥವಾ ದೈವ ಆಚರಣೆ ಆಗಿರ್ಬೋದು ಅಥವಾ ನಮ್ಮ ಊರಿನ ದೈವದ ಕಾರಣಿಕ ಆಗಿರ್ಬೋದು, ನೋಡುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಿನಿಮಾ ಇದು. ದಯವಿಟ್ಟು ಬಂದು ಇದನ್ನು ಥಿಯೇಟ್ರ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಕಾಂತಾರನ ಮಿಸ್ ಮಾಡ್ಕೊಳ್ಬೇಡಿ. ರಿಷಬ್ ಶೆಟ್ಟಿ ಅವರು, ಅವರ ಡೈರೆಕ್ಷನ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅದ್ಭುತ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು.